ಮತ್ತೆ ಹೆಂಗ್ ಹೋಗಿದ್ರಿ ಮತ್ತೆ ನಿಮ್ ಬ್ಯಾಂಕ್ ಪರವಾಗಿ ಅಂತ ನೀವು ಹೆಂಗ್ ಹೋಗಿದ್ರಿ ಅಲ್ಲಿ ನೀವು ಕನ್ಸರ್ನ್ ಇಟ್ಕೊಂಡು ಕೆಲಸ ಮಾಡ್ಬೇಕ್ರಿ ನಿಮ್ ಇಷ್ಟ ಬಂದ್ರೆ ಮಾಡ್ಲಿಕ್ಕಾಗತ್ತೆ ಇಲ್ಲಿ ಒಂದ್ ಸಿಸ್ಟಮ್ ಅಂದ್ರೆ ಸಿಸ್ಟಮ್ ಪ್ರಕಾರ ಹೋಗ್ಬೇಕು ಇಲ್ಲಿ ನಿಮ್ ಮನೆ ಆಸೆ ಇದು ಅಂತ ನಡ್ಕೊಳಂಗಿಲ್ಲ ಅಲ್ಲಿ ಗೊತ್ತಾಯ್ತಾ ಸಾಲ ಕೊಡ್ಬೇಕಂದ್ರೆ ನಿಮ್ಗೆ ನಬಾರ್ಡಿಂದನೇ ಬರೋದು ನೀವೇನು ಇಲ್ಲಿ ಉತ್ಪತ್ತಿ ಮಾಡಲ್ಲ ನೀವಿಲ್ಲಿ ನಿಮ್ ಮನೆಯಿಂದ ಏನ್ ತಂದ್ಕೊಡಲ್ಲ ಇಲ್ಲಿ ನೀವು ನಬಾರ್ಡ್ ಸರ್ಕಾರದ ಓದಿ ಸರ್ಕಾರದ ಇದನ್ನ ಇಟ್ಕೊಂಡು ಕನ್ಸರ್ನ್ ಇಟ್ಕೊಂಡೆ ಕೊಡೋದು ನಬಾರ್ಡ್ ಮತ್ತೆ ನಿಮ್ ಮನೆ ತಂದ್ಕೊಂಡ ನಿಂತ್ಕೊಂಡ್ರೆ ಹಿಂಗ್ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಕಾರ್ಯಕ್ರಮ ಮಾಡ್ತಿದ್ರಿ ನೀವು ಮಾತಾಡ್ಬೇಡ ರಿಪೋರ್ಟ್ ಕೊಡಲಿ ಹಿಂಗ್ ಮಾಡೋದ್ ನೆಟ್ಕಿರಲ್ಲ ಏನಿದೆ 43 ಕೋಟಿ ಪ್ಲಸ್ ಅಲ್ಲಿ 22 ಕೋಟಿ ನಮ್ಗೆ ಜಿಲ್ಲಾ ಪಂಚಾಯತಿಯಿಂದ ಸುಮಾರು ಗದಲು ಕೊಟ್ಟಿರುವಂತದ್ದು ಒಟ್ಟಿಗೆ 65 ಕೋಟಿ ರೂಪಾಯಿ ಅನ್ನೋದನ್ನ ನಮಗೆ ಬರೀ ರೋಡ್ ಕೆಲಸಕ್ಕೆ ಬಂದಿರುವಂತದ್ದು ಈ ವರ್ಷದಲ್ಲಿ ಬಂದಿರುವಂತದ್ದು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ರೋಡ್ ಕೆಲಸಕ್ಕೆ ನಮ್ಗೆ ಜಿಲ್ಲೆಯಲ್ಲಿ ಬಹಳ ಪರಿಸ್ಥಿತಿಯಲ್ಲಿದೆ ರೋಡ್ಗಳು ಅಂತ ರೋಡ್ಗಳನ್ನ ಐಡೆಂಟಿಫೈ ಮಾಡಿ ಖುದ್ದು ಇಂಜಿನಿಯರ್ ಗಳ ಹೋಗಿ ಇಲ್ಲಿ ಅದನ್ನ ಪಟ್ಟಿ ತಗೊಂಡ್ಬಂದು ನಮ್ ಗಮನಕ್ಕೆ ತಂದು ಮಾಡಿದ್ದಾರೆ ಮೇಜರ್ ಆಗಿ ರೋಡ್ ಕೆಲಸ ಎಲ್ಲ ಮುಗಿತದೆ ಅದು ಯಾವ ಹಂತದಲ್ಲಿದೆ ಅದು ಇಲಾಖೆಯಲ್ಲಿ ಅದನ್ನ ಇಂಟರ್ಲಾಕ್ ಹಾಕೋದ್ರಲ್ಲಿ ಮಾಡ್ಕೊಳ್ಳಿ ನೆಕ್ಸ್ಟ್ ಫರ್ದರ್ ಮಾಡ್ಕೊಳ್ಳಿ ಪೈಪ್ಗೋ ಇನ್ನೊಂದಕ್ಕೋ ಬೇಕಾದ್ರೆ ಇಂಟರ್ಲಾಕ್ ಅಲ್ಲಿ ತೆಗೆದ್ಬಿಟ್ಟು ಮಾಡ್ತಾರೆ ಅವರು ಸರಿ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಲೇಜ್ ಲಿಮಿಟ್ ಅನ್ನೋದು ಕಂಪಲ್ಸರಿ ಮಾಡ್ಕೊಳ್ಳಿ ಅಪ್ಪ ಎಲ್ಲ ಊರುಗಳಲ್ಲಿ ಇದೆ ದೊಡ್ಡ ಸಮಸ್ಯೆ ಆಮೇಲೆ ಸರಿ ಮಾಡ್ತೀನಿ ಸರ್ ಎಷ್ಟಿದೆ ಅಷ್ಟು ಸ್ಟ್ರೆಚರ್ ಮಾಡ್ತಾರೆ ಆ ಥರ ಮಾಡಿ ಸರ್ ಈಗ ಫುಲ್ ಬಿಡ್ತು ಸರ್ ಯೋಜನೆ ವಿಚಾರವಾಗಿ ಮತ್ತು ನಮ್ಮ ಗಾಂಧಿ ಗ್ರಾಮದ್ದು ಏನು ಎರಡು ಯೋಜನೆಯಲ್ಲಿ ಕೆರೆಗಳಿಗೆ ನೀರು ತುಂಬಬೇಕು ಅನ್ನೋದ್ರಲ್ಲಿ ನಮ್ಮ ತಾಲೂಕಿನ ಕೆರೆಗಳಿಗೆ ಸುಮಾರು ಆ ಭಾಗದಲ್ಲಿ 9 ಕೆರೆ ಈ ಭಾಗದಲ್ಲಿ 9 ಕೆರೆ 18 ಕೆರೆಗಳಿಗೆ ನೀರು ತುಂಬುವಂಥದ್ದು ಈಗಾಗಲೇ ಅದು ಪ್ರಗತಿಯಲ್ಲಿರುವಂಥದ್ದು ಈ ಭಾಗದಲ್ಲಿ ಗಾಂಧಿ ಗ್ರಾಮದ ಭಾಗದಲ್ಲಿ ಈಗಾಗಲೇ ನಮ್ಮ ತಾಲೂಕಿಗೆ ನಂಜನಗೂಡು ಭಾಗದ ತುಂಬಿ ನಮ್ಮ ತಾಲೂಕಿನಲ್ಲಿ ಬೆಳಚವಾಡಿ ಕೆರೆ ಮತ್ತು ನಮ್ಮ ಚಿಕ್ಕಾಟಿ ಕೆರೆಗಳಿಗೆ ಈಗ ನೀರು ಹೋಗ್ತಿರುವಂಥದ್ದು ಆಗ್ತಾಯಿದೆ ಅದಾದ ಮೇಲೆ ನಮ್ಮ ಕಮರಳ್ಳಿ ಕೆರೆಗೆ ನೀರು ಬಂದು ಮುಂದಿನ ರಾಘವಪುರದ ಕೆರೆಗಳಿಗೆ ತುಂಬುವಂಥದ್ದು ಆಗ್ತದೆ ಆಲಂಬೂರು ಯೋಜನೆ ಅಡಿಯಲ್ಲಿ ನಡೀತಿರುವಂಥದ್ದಲ್ಲಿ ಈಗಾಗಲೇ ಎರಡನೇ ಹಂತದಲ್ಲಿ ನೀರು ತುಂಬಿಸುವಂಥದ್ದು ನಡೀತಾ ಇದೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಅಲ್ಲಿ ತೀರ್ಮಾನ ಆದಂಥದ್ದು ಆಗಸ್ಟ್ ತಿಂಗಳ ಕೊನೆವರೆಗೂ ಎರಡನೇ ಹಂತಕ್ಕೆ ನೀರು ಬಿಡುವಂಥದ್ದು ಅದಾಗಿ ಮುಗಿತಿದ್ದಂಗೆ ಆಗಸ್ಟ್ 31 ಮುಗಿತಿದ್ದಂಗೆ ಪುತ್ತೂರು ಭಾಗಕ್ಕೆ ನೀರು ಕೊಡುವಂಥದ್ದು ಅನ್ನೋದ್ರಲ್ಲಿ ತೀರ್ಮಾನ ಆಗಿದೆ ಅಂದರೆ ಅಲ್ಲಿ ಈ ಮಾಲೂರು ಕೆರೆ ತುಂಬ್ತಿದ್ದಂಗೆ ಈ ಕಡೆಗೆ ನೀರು ಬಿಡುವಂಥದ್ದು ಆಗಿದೆ ಈಗಾಗಲೇ ಅಲ್ಲಿ ನಂಜದೇವನಪುರದ ಕೆರೆ ತುಂಬಿ ಕಾನುಂಡಿ ಕೆರೆ ತುಂಬಿ ಮುಂದುವರಿತಿರುವಂಥದ್ದು ಆಗ್ತಾ ಇದೆ ಅಂದರೆ 1ನೇ ತಾರೀಕಿಂದ ನಮಗೆ ಪುತ್ತೂರು ಕೆರೆಗೆ ನೀರು ಬರುವಂಥದ್ದು ಒಂದು ಮೊದಲನೇ ವಾರದಲ್ಲಿ ಮುಂದಿನ ತಿಂಗಳ ಮೊದಲನೇ ವಾರದಲ್ಲಿ ಪುತ್ತೂರು ಕೆರೆಗೆ ನೀರು ಬರುವಂಥದ್ದು ಆಗ್ತದೆ ಅದು ಬಂದರೆ ಅದು ಸತತವಾಗಿ 3 ತಿಂಗಳ ಕಾಲ ನಮಗೆ ಅದು ನಿಲ್ಲಿಸದೆ 3 ತಿಂಗಳ ಕಾಲ ನಮಗೆ ನೀರನ್ನು ಕೊಡ್ತೀವಿ ಅಂತ ನೀರಾವರಿ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ಜೊತೆಗೆ 9 ಕೆರೆಗಳು ಏನು ನಮ್ಮದು ನಿಗದಿಯಾಗಿದೆ ಅಪ್ಪು ವಿಜಯಪುರ ಅಮಾನಿ ಕೆರೆವರೆಗೂ ನೀರು ಚುಂಬಿಸೋವರೆಗೂ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅನ್ನೋ ಥರದಲ್ಲೂ ಅವರು ಅವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಸಭೆಯಲ್ಲಿ ಆಶ್ವಾಸನೆ ಕೊಟ್ಟಿರುವಂಥದ್ದಾಗಿದೆ ಹಾಗಾಗಿ ಎರಡೂ ಭಾಗದಲ್ಲೂ ನಮಗೆ ಈಗ ಈ ಬಾರಿ ಎಲ್ಲ ಕೆರೆಗಳಿಗೂ ನೀರು ಬರುವಂಥ ಒಂದು ವಿಶ್ವಾಸ ನಮಗೆ ಅದು ಆಗ್ತಾ ಇದೆ ಒಂದು ವಿಶ್ವಾಸ ಅಲ್ಲ ಖಂಡಿತ ಆಗಿ ಆಗತ್ತೆ ಹತ್ತಿರದಲ್ಲಿ ಇರುವಂಥದ್ದು ನಮಗೆ ನಮ್ಮ
ಹಿಂದಿನ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಅವರು ಪುರ ಎರಡನೇ ಅಂಥದ್ದು ನಮಗೆ ಏನು 17 ಕೋಟಿ ರೂಪಾಯಿ ಶ್ಯಾಂಕ್ಷನ್ ಮಾಡಿ ಅಲ್ಲಿ ಆ ಭಾಗದಲ್ಲಿ ಬರುವಂಥ 9 ಕೆರೆಗಳಿಗೆ ಶ್ರೀಕಂಠಪುರ ಹೊಸಪುರ ನಮ್ಮ ಕೋಟೆಕೆರೆ ಒರಿಯಾಲ ಈ ಭಾಗದ ಒಂದು ಕೆರೆಗಳಿಗೆ ನೀರು ತುಂಬಿಸುವ ಜೊತೆಗೆ ಅದು ಟೆಂಡರ್ ಪ್ರಕ್ರಿಯೆಯಾಗಿ ಟೆಂಡ್ರೂ ಆಗೋಗಿದೆ ಟೆಂಡ್ರ್ ಪ್ರಕ್ರಿಯೆಯನ್ನು ಮುಗಿದಿದೆ ಹೀಗಾಗಿ ಅದು ಕೆರೆಗಳಿಗೆ ನೀರು ತುಂಬಿಸುವಂಥ ಯೋಜನೆಗೆ ಚಾಲನೆ ಸಿಕ್ಕುವಂಥದ್ದಾಗಿದೆ ಅದಲ್ಲದೆ ನಮ್ಮ ಸಣ್ಣ ನೀರಾವರಿ ಇಲಾಖೆಯಿಂದ ನಮ್ಮ ಬಹುತೇಕ ನಮ್ಮ ಏನು ಕೆಂಪು ಸಾಗರದ ಕೆರೆವರೆಗೂ ನೀರು ತರಬೇಕು ಆ ಮುಖಾಂತರ ನಲ್ಲೂರಾಮಣಿ ಕೆರೆಗೂ ಮಧ್ಯದಲ್ಲಿ ಯಾವ್ದು ಬಿಟ್ಟೋಗಿದೆ ಎಲ್ಲ ಕೆರೆಗಳಿಗೂ ನೀರನ್ನು ಕೊಡಲಿಕ್ಕೆ ಒಂದು ಡಿ ಪಿ ಆರ್ ಆಗಿದೆ ಅದು ಮಂತ್ರಿಗಳ ಹಂತದಲ್ಲಿದೆ ಅದನ್ನು ಕ್ಯಾಬಿನೆಟ್ಗೆ ತೊಗೊಂಡೋಗಿ ಅದನ್ನು ಸ್ಯಾಂಕ್ಷನ್ ಮಾಡಿಕೊಡ್ತೀವಿ ಅಂತೇಳಿ ಮಂತ್ರಿಗಳ ಹತ್ರ ಕೇಳಿದಂಥ ಸಂದರ್ಭದಲ್ಲಿ ಅದು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಯೋಜನೆ ಏನದು ಆಗ್ಬಿಟ್ರೆ ಇಡೀ ನಮ್ಮ ತಾಲೂಕಿನಲ್ಲಿ ಬರುವಂಥ ಎಲ್ಲ ಕೆರೆಗಳಿಗೂ ನೀರು ಕೊಟ್ಟಂಗೆ ಆಗ್ತದೆ ಬಹುತೇಕ ಎಲ್ಲ ಕೆರೆಗಳಿಗೂ ನೀರು ತುಂಬಿಸುವಂಥ ಯೋಜನೆಗೆ ಸೇರಿದಂಗೆ ಆಗ್ತದೆ ಆ ಥರದಲ್ಲಿ ನಮ್ದು ಏನು ಈ ಭಾಗ ಬರಡು ಭೂಮಿ ನೀರು ನಮಗೆ ಬೋರ್ವೆಲ್ಲೆಲ್ಲೂ ನೀರು ಸಿಗ್ತಿರುವಂಥ ಪರಿಸ್ಥಿತಿ ಇರುವಂಥ ಭಾಗದಲ್ಲಿ ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಯನ್ನು ತರಬೇಕು ಅನ್ನೋದಕ್ಕೆ ನಾವು ಸತತ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದಷ್ಟು ಯಶಸ್ವಿನೂ ಆಗಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಕೆಲಸ ಥರ ಥರದಲ್ಲಿ ಇದ್ದೀವಿ ವಿಶೇಷ ಅಂದರೆ ನಲ್ಲೂರಾಮಣಿ ಕೆರೆಗೆ ಹಿಂದೆ ಅಲ್ಲಿ ಕಾವೇರಿ ನಿಗಮದ ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ ಬೋರ್ಡ್ ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಒಂದು ಆದೇಶದ ಪ್ರಕಾರವಾಗಿ ನಮಗೆ ಈ ಕಡೆ ಮಳವಳ್ಳಿ ಕೆರೆ ತುಂಬಿದಂಥ ಸಂದರ್ಭದಲ್ಲಿ ತುಂಬಿದ ಮೇಲೆ ಅಲ್ಲಿಂದ ನೀರು ಬರುವಂಥದ್ದು ಅದಕ್ಕೂ ಒಪ್ಪಲು ಸಿಕ್ಕಿದೆ ಹಾಗಾಗಿ ನಲ್ಲೂರಾಮಣಿ ಕೆರೆಗೆ ನೀರು ಬರುವಂಥದ್ದು ಭಾಳ ದೂರ ಏನು ಉಳಿದಿಲ್ಲ ಅಂದರೂ ನೀರು ತರುವಂಥ ಪ್ರಯತ್ನ ಮಾಡ್ತೀವಿ.